ಕೆಲವು ದಿನಗಳ ಹಿಂದೆಯಷ್ಟೇ ದಕ್ಷಿಣಾಯನ ಪ್ರಾರಂಭವಾಯಿತು ಅಂದರೆ ಸೂರ್ಯನ ಪಥ ದಕ್ಷಿಣದತ್ತ ತಿರುಗಿದೆ ಅಥವಾ ಭೂಮಿ ಮತ್ತು ಸೂರ್ಯನ ಸಂಬಂಧ ದಕ್ಷಿಣಾಭಿಮುಖವಾಗಿದೆ ಯೋಗ ಸಂಸ್ಕೃತಿಯಲ್ಲಿ ಇದನ್ನು ಸಾಧನಾಪಾದ ಅಂತ ಪರಿಗಣಿಸಲಾಗುತ್ತೆ ಅಂದರೆ ನಿಮ್ಮ ಮೇಲೆ ಕೆಲಸ ಮಾಡ್ಕೊಳ್ಳೋದಕ್ಕೆ ಶ್ರೇಷ್ಠವಾದ ಸಮಯ ಅಂತ ಆಮೇಲೆ ಆ ತಿಂಗಳ ಕೊನೆಯಲ್ಲಿ ಗುರು ಪೌರ್ಣಮಿ ಬರುತ್ತೆ ಈಗ ಬಿಡಿ ಇರೋ ಬರೋರಿಗೆಲ್ಲ ಒಂದೊಂದು ದಿನ ಇದೆ ಇಷ್ಟವಾದ ತಿಂಡಿ ತಿನ್ನೋ ದಿನ ಇದೆ ಬಬಲ್ ಬಾತ್ ದಿನ ಡಯಾಬಿಟಿಸ್ ಡೇ ಕೂಡ ಇದೆ ನಿಜವಾದ ಮಹತ್ವ ಇರುವಂತಹ ಹಲವು ದಿನಗಳು ಇವೆ ಇವಾಗ ಯೋಗ ದಿನ ಕೂಡ ಇದೆ ಆದರೆ ಇದೆಲ್ಲ ಆಗೋಕ್ಕಿಂತ ಮುಂಚೆ ಗುರುವಿಗಾಗಿ ಒಂದು ದಿನ ಇತ್ತು ಅದೇ ಗುರುಪೌರ್ಣಮಿ ಅದು ಈ ತಿಂಗಳ ಕೊನೆಯಲ್ಲಿ ಬರುತ್ತೆ ಇದು ಬಹಳ ಶಕ್ತಿಯುತವಾದ ಪೌರ್ಣಮಿ ಯಾಕೆ ಅಂದರೆ ದಕ್ಷಿಣಾಯನ ಆರಂಭವಾದ ನಂತರ ಬರೋ ಮೊದಲ ಮೂರು ಪೌರ್ಣಮಿಗಳು ಒಂದು ನಿರ್ದಿಷ್ಟ ಮಹತ್ವವನ್ನು ಹೊಂದಿವೆ ಯಾರಿಗೆ ಅಂತ ಅಂದರೆ ಆಂತರಿಕ ಸಾಧನೆಯಲ್ಲಿ ತೊಡಗಿರುವಂಥ ಅವರಿಗೆ ಆದ್ದರಿಂದ ಈ ಗುರುಪೂರ್ಣಮಿ ಏನನ್ನು ನೆನಪಿಸ್ತಿದೆ ಅಂದರೆ ಮೊದಲ ಬಾರಿಗೆ ಅಪಾರವಾದ ಸಾಧ್ಯತೆ ಮತ್ತು ಸಾಮರ್ಥ್ಯಗಳಿರುವ ಒಂದು ಮಹಾನ್ ಚೇತನವು ಜ್ಞಾನವನ್ನು ಹಂಚಿಕೊಳ್ಳಲು ಮುಂದಡೆಯಿಟ್ಟಿತು ತನ್ನ ಸ್ವೈಚ್ಛೆಯಿಂದ ಅಲ್ಲ ಅವನನ್ನು ಒಂದು ಥರ ಮೋಸ ಮಾಡಲಾಯಿತು ಈಗ ನಾನು ಆ ಪೂರ್ತಿ ಕತೆ ಹೇಳಲಿಕ್ಕೆ ಹೋಗಲ್ಲ ಆದರೆ ಅವನಿಗೊಂಥರ ಕಣ್ಣು ಕಟ್ಟು ಮಾಡಲಾಯಿತು ನಾನು ಅದಕ್ಕೆ ಹೇಳಿದ್ದು ಬಹಳ ದಿಟ್ಟತನ ಅದು ಅಂತ ಆದರೆ ಸ್ವಲ್ಪ ಈ ಭಾರತ ದೇಶವನ್ನ ಪ್ರಪಂಚದ ಈ ಭಾಗವನ್ನ ಯಾವಾಗಲೂ ಕರ್ಮಭೂಮಿ ಅಂತ ಕರೆಯಲಾಗುತ್ತೆ ಅಂದರೆ ನಿಮಗೋಸ್ಕರ ಕೆಲಸ ಮಾಡಿಕೊಳ್ಳೋ ಸ್ಥಳ ಇದು ನಿಮ್ಮ ವಿಧಿಯನ್ನ ನಿಮ್ಮ ಕೈಗೆ ತಗೊಳ್ಳಬಹುದಾದಂತಹ ಸ್ಥಳ ಪ್ರಪಂಚದ ಬೇರೆ ಭಾಗಗಳಲ್ಲಿ ನೀವು ಅದನ್ನು ಮಾಡಕ್ಕೆ ಸಾಧ್ಯ ಇಲ್ಲ ಅಂತಲ್ಲ ಮಾಡಬಹುದು ಆದರೆ ಇಲ್ಲಿ ಕೆಲವು ನೈಸರ್ಗಿಕ ಪ್ರಭಾವಗಳ ಕಾರಣದಿಂದ ಒಂದು ಹೆಚ್ಚುವರಿ ಬೆಂಬಲ ಅನುಕೂಲ ಇದೆ ಮನುಷ್ಯರು ಸಹಸ್ರಾರು ವರ್ಷಗಳಿಂದ ಇದರ ಲಾಭವನ್ನು ಪಡ್ಕೊಂಡಿದ್ದಾರೆ ವಿಶೇಷ ಕಟ್ಟಡ ಉಪಕರಣಗಳನ್ನು ನಿರ್ಮಿಸೋದ್ರ ಮೂಲಕ ಅದನ್ನು ವರ್ಧಿಸಿದ್ದಾರೆ ಕೂಡ ಮತ್ತು ಅದೇ ಮತ್ತು ಅದೇ ಉದ್ದೇಶದಿಂದ ಜನರ ವಿಕಾಸಕ್ಕೆ ಒಂದು ಅದ್ಭುತ ಸಾಧನವನ್ನು ಸೃಷ್ಟಿಸಲು ಅಥವಾ ವಿಕಸನ ಪ್ರಕ್ರಿಯೆಯನ್ನು ತ್ವರಿತಗೊಳಿಸಲು ಯಾರೋ ಧ್ಯಾನಲಿಂಗದ ಕನಸು ಕಂಡ್ರು ಆದರೆ ಅವರು ಜಾಣರು ಅದನ್ನ ಮಾಡ್ಲಿಕ್ಕೆ ಹೋಗಲಿಲ್ಲ ಇಂತಹದಕ್ಕೆ ಕೈ ಹಾಕೋದಕ್ಕೆ ತಯಾರಿರೋ ಒಬ್ಬ ಮೂರ್ಖನನ್ನ ಹುಡುಕ್ತಾ ಇದ್ರು ಅಂತ ಅನ್ಸುತ್ತೆ ಕೊನೆಗೂ ಒಬ್ಬ ಸಿಕ್ದ ಮುಂದಿನದೆಲ್ಲ ನಡೆಯಿತು ವಿಮೋಚನೆ ಅನ್ನೋದು ಭಯ ಹುಟ್ಟಿಸುತ್ತೆ ಯಾಕೆಂದ್ರೆ ನೀವು ಒಡಿಯಕ್ಕೆ ಪ್ರಯತ್ನಿಸ್ತಿರೋ ಜೈಲಿನ ಗೋಡೆಗಳಿಗೆ ನೀವು ಬಹಳ ಒಗ್ಗು ಹೋಗಿದೀರ ಒಗ್ಗಿ ಹೋಗಿದ್ದೀರಾ ಅಂತ ಹೇಳಿದಾಗ ಅದು ಒಂದು ಜನ್ಮದ ಪ್ರಶ್ನೆ ಅಲ್ಲ ಇದರಲ್ಲಿ ಸಂಪೂರ್ಣ ವಿಕಸನ ಪ್ರಕ್ರಿಯೆಯ ನೆನಪು ಸ್ಟೋರ್ ಆಗಿದೆ ನಿಮ್ಮ ಮೆದುಳಿನೊಳಗೆ ರೆಪ್ಟಿಲಿಯನ್ ಸರೀಸೃಪ ಮೆದುಳು ಅನ್ನೋ ಒಂದು ಭಾಗ ಇದೆ ಮೆದುಳಿನ ಆ ಭಾಗ ಯಾವಾಗಲೂ ನಿಮಗೊಂದು ಮಿತಿಯನ್ನು ಗೊತ್ತುಪಡಿಸೋ ಬಗ್ಗೆ ಸುರಕ್ಷತೆ ಬಗ್ಗೆ ಯೋಚಿಸ್ತಾ ಇರುತ್ತೆ ಮೆದುಳಿನ ಇನ್ನೊಂದು ಭಾಗ ನಿಮ್ಮನ್ನ ಮನುಷ್ಯರನ್ನಾಗಿಸುತ್ತೆ ಅದನ್ನ ಸೆರೆಬ್ರಲ್ ಕಾರ್ಟೆಕ್ಸ್ ಅಂತಾರೆ ಅದು ಯಾವಾಗಲೂ ಹೇಗೆ ಮಿತಿಗಳನ್ನು ಮೀರೋದು ಹೇಗೆ ವೃದ್ಧಿಸೋದು ಹೇಗೆ ಸಶಕ್ತರಾಗೋದು ಅಂತ ನೋಡುತ್ತಿರುತ್ತೆ ಆದರೆ ರೆಪ್ಟಿಲಿಯನ್ ಮೆದುಳು ಯಾವಾಗಲೂ ತನ್ನ ಸುರಕ್ಷತೆ ಮತ್ತು ಭದ್ರತೆಗಾಗಿ ಸುತ್ತಲೂ ಗೋಡೆಯನ್ನು ನಿರ್ಮಿಸೋದು ಹೇಗೆ ಅಂತ ಯೋಚಿಸ್ತಿರುತ್ತೆ ಹೀಗೆ ಭದ್ರತೆಯ ಹುಡುಕಾಟದಲ್ಲಿ ನಿಮ್ಮ ವಿಕಸನ ಪ್ರಕ್ರಿಯೆಯನ್ನ ನೀವೇ ಕುಂಠಿಸ್ಕೊಳ್ತಾ ಇದ್ದೀರಾ ಅರ್ಥ ಮಾಡ್ಕೋಬೇಕು ಏನು ಅಂದರೆ ಸ್ವಯಂ ಸಂರಕ್ಷಣೆಯ ಗೋಡೆಗಳು ಸ್ವಯಂ ಬಂಧನದ ಗೋಡೆಗಳು ಕೂಡ ಗುರುಪೌರ್ಣಮಿಯ ಅರ್ಥ ಏನಂದ್ರೆ ಮೊದಲ ಬಾರಿಗೆ ಮೊಟ್ಟ ಮೊದಲ ಬಾರಿಗೆ ಮಾನವ ಜೀವನದಲ್ಲಿ ಈ ಆಯಾಮವನ್ನು ಬರುತ್ತಂದ್ರು ಏನಂದ್ರೆ ನೀವು ಪ್ರಯತ್ನ ಪಟ್ಟರೆ ಎಲ್ಲ ಮಿತಿಗಳನ್ನು ನೀವು ದಾಟಬಹುದು ಪ್ರಕೃತಿ ನಿಗದಿಪಡಿಸಿದ್ದನ್ನು ಕೂಡ ಮಾನಸಿಕ ಭಾವನಾತ್ಮಕ ಮಿತಿಗಳನ್ನು ಮಾತ್ರ ಅಲ್ಲ ಪ್ರಕೃತಿ ನಿಗದಿ ಮಾಡಿರೋ ಮೂಲಭೂತ ಮಿತಿಗಳನ್ನು ಕೂಡ ಎಲ್ಲವನ್ನೂ ನೀವು ಮೀರಿ ಹೋಗಬಹುದು ಆದ್ದರಿಂದ ಗುರುಪೌರ್ಣಮಿ ಅಥವಾ ಗುರುವಿನ ದಿವಸವನ್ನು ವಿಮೋಚನೆಯ ದಿನ ಅಂತಲೂ ಪರಿಗಣಿಸಬಹುದು ಯಾಕೆ ಅಂದರೆ ಅವತ್ತು ವಿಮೋಚನೆಯ ಸಾಧ್ಯತೆಯನ್ನು ಮಾನವ ಜನಾಂಗಕ್ಕೆ ಮೊದಲ ಬಾರಿಗೆ ತೆರೆಯಲಾಯಿತು